ಹಿರೇಕೊಳಲೆ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ. ಹಿರೇಕೊಳಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯು ಚುನಾವಣಾ ಅಧಿಕಾರಿ ಸಹಕಾರ ಸಂಘಗಳ ನಿಬಂಧಕರಾದ ರಾಮಣ್ಣಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನೆರವೇರಿತು. ಕಳೆದ ಬಾರಿ ಅಧ್ಯಕ್ಷರಾಗಿದ್ದ ಕವಿತಾ ಹೆಚ್ಆರ್ ಸುನೀಲ್ ಕುಮಾರ್ ಅವರು ಈ ಬಾರಿಯೂ ಕೂಡ ಹಿರೇಕೊಳಲೆ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿ ಪುಷ್ಪ ಅವರು ಆಯ್ಕೆಯಾಗಿದ್ದಾರೆ. ಹಿರೇಕೊಳಲೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಸದಸ್ಯರಾದ ಶಿವಕುಮಾರ್ ಅವರು ಮಾತನಾಡಿ, ಹಿರೇಕೊಳಲೆ ಗ್ರಾಮ ಪಂಚಾಯಿತಿಗೆ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವವರಿಗೆ ಶುಭ ಹಾರೈಸಿದರು. ಈ ಹಿರೇಕೊಳಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಎರಡನೇ ಅವಧಿಗೆ ಚುನಾಯಿತರಾದಂಥ ಇಬ್ಬರಿಗೂ ನನ್ನ ಕಡೆಯಿಂದ ಶುಭ ಹಾರೈಸ್ತೀನಿ. ಜೊತೆ ಜೊತೆಯಲ್ಲಿ ಇಲ್ಲಿ ಪಕ್ಷ ಎಲ್ಲ ಕಡೆಯೂ ಇರುತ್ತೆ, ಎಲ್ಲ ಪಕ್ಷಗಳು ಇರುತ್ತೆ. ಇಲ್ಲಿ ನಾವು ಪಕ್ಷದಿಂದ ಹೊರಬಂದು ತಮ್ಮದೇ ವೈಯಕ್ತಿಕವಾಗಿ ಬೇರೆ ಚುನಾವಣೆ ದೊಡ್ಡ ಚುನಾವಣೆಯಲ್ಲಿ ನಾವು ಪಕ್ಷದಿಂದ ಕೆಲಸ ಮಾಡಿರ್ತೀವಿ. ಈಗ ಗ್ರಾಮದ ಅಭಿವೃದ್ಧಿಗೋಸ್ಕರ ಇಲ್ಲಿ ನಾವು ಕಿತ್ತಾಟ ಮಾಡ್ಕೊಬಾರ್ದು ಅಂತೇಳಿ ಎಲ್ಲ ಒಗ್ಗಟ್ಟಾಗಿ ಅಭಿವೃದ್ಧಿಗೆ ಶ್ರಮಿಸೋಕ್ಕೋಸ್ಕರ ಇಲ್ಲಿ ಪಕ್ಷ ಬಿಟ್ಟು ಎಲ್ಲ ಒಗ್ಗಟ್ಟಾಗಿ ಒಂದು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನನ್ನ ಪರ ವಿರೋಧ ಎಲೆಕ್ಷನ್ನು ಆಗಿದೆ. ಈಗ ಅವರು ಏನೋ ಈ ಒಂದು ಸರ್ವೆ ಸಾಮಾನ್ಯವಾಗಿ ಸಿಟ್ ಮಾಡ್ಕೊಂಡು ಎದ್ದೋಗಿದ್ದಾರೆ. ಮುಂದೆ ಅವರು ಸೇರಿ ನಾವು 8 ಜನನು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅನ್ನೋದು ನನಗೆ ನಂಬಿಕೆ ಇದೆ. ಹಿರೇಕೊಳಲೆ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕವಿತಾ ಹೆಚ್ಆರ್ ಸುನೀಲ್ ಕುಮಾರ್ ಅವರು ಮಾತನಾಡಿ, ಗ್ರಾಮದ ಅಭಿವೃದ್ಧಿಗೆ ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡುತ್ತೇವೆ ಎಂದು ಹೇಳಿದರು. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ನನಗೆ 2ನೇ ಅವಧಿಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವಂತಹ ನನ್ನ ಸಹ ಎಲ್ಲ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಕೂಡ ನನ್ನ ಗಣ್ಯರು ಹಾಗೆ ಹಿರಿಯರು ಆಗ ನನ್ನ ಗ್ರಾಮಸ್ಥರು ಕೂಡ ನನಗೆ ತುಂಬ ಸಹಕಾರ ನೀಡಿದ್ದಾರೆ. ನಾನು ಅವರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತೀನಿ. ಅದೇ ರೀತಿ ಇದುವರೆಗೂ ಯಾವ ರೀತಿ ನನಗೆ ಸಹಕಾರ ಬೆಂಬಲ ನೀವು ನೀಡಿದ್ದೀರೋ ಅದೇ ರೀತಿ ನನಗೆ ಮುಂದಕ್ಕೂ ನೀಡಿ, ಮತ್ತು ನಿಮ್ಮೆಲ್ಲರ ಸಹಕಾರ ಬೆಂಬಲದಿಂದ ಗ್ರಾಮದ ಅಭಿವೃದ್ಧಿ ನಾನು ಮಾಡ್ತೀನಿ. ಮತ್ತು ಎಲ್ಲರ ಸಹಕಾರ ಕೂಡ ನನಗೆ ತುಂಬ ಬೇಕು. ಈಗ ಇರೋ ಎಲ್ಲ ಸದಸ್ಯರುಗಳ ನಾನು ಕೇಳೋದಿಷ್ಟೇ, ನಾನು ಎಲ್ಲರೂ ಅವ್ರ ಪ್ರೀತಿ ವಿಶ್ವಾಸವನ್ನು ಮತ್ತೆ ಪಡ್ಕೊತೀನಿ. ನಾನು ಅವರೆಲ್ಲರನ್ನೂ ಒಗ್ಗಟ್ಟಿನಿಂದ ಗ್ರಾಮದ ಅಭಿವೃದ್ಧಿ ಕೆಲಸಗಳನ್ನ ನಾನು ಮಾಡ್ತೀನಿ. ಮತ್ತು ಇನ್ನೆಲ್ಲರಿಗೂ ನಾನು ಇನ್ನೊಮ್ಮೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಹಿರೇಕೊಳಲೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪೂರ್ಣೇಶ್, ವಿನಯ್, ಸಂದೀಪ್, ಪೂರ್ಣಿಮಾ, ರೇಣುಕಾ ಉಪಸ್ಥಿತರಿದ್ದರು.